ಇಲ್ಲಿದ್ದಾಗ ಜವಾಬ್ದಾರಿಸ್ತಾನಲ್ಲಿದ್ದು ಶ್ವೇತ ಜನರ ಕೆಲಸ ಮಾಡಲಿಕ್ಕೆ ಬಾದಂಬಾಲು ದೂರ ಆಗ್ತದೆ ಅದಕ್ಕಾಗಿ ಮಾತ್ರ ಹತ್ತಿರದ ಎಲ್ಲಿಯಾದ ಕ್ಷೇತ್ರವನ್ನು ಹುಡುಕುವಂಥದ್ದಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ನಿಂತ ನಂತರ ಅಲ್ಲಿಯ ನಾನು ಕೆಲಸ ನ್ಯಾಯಯುತವಾಗಿ ಮಾಡಬೇಕು ಮಾಡ್ತಾ ಇದ್ದೇನೆ ಮತ್ತೊಂದು ಮಾತನ್ನು ಕೂಡ ಹೇಳಿದ್ದಾರೆ ನಾನು ಯಾವ ಈ ರಾಜ್ಯದ ಯಾವುದೇ ಕ್ಷೇತ್ರದ ಶಾಸಕನ ಆಯ್ಕೆ ಆದರೂ ಕೂಡ ಬಾದಾಮಿಯನ್ನು ನನ್ನ ಕ್ಷೇತ್ರವೆಂದೆನಿಸಿಕೊಂಡು ನಾನು ಕೆಲಸ ಮಾಡ್ತೇನೆ ಬಹಳ ಸ್ಪಷ್ಟವಾಗಿ ಜನರಿಗೆ ಹೇಳಿದ್ದಾರೆ ಸಭಾಧ್ಯಕ್ಷರ ಕಷ್ಟಕಾಲದಲ್ಲೇ ನೆರವಿಗೆ ಬಂದ ಕೈ ಹಿಡಿದು ವಿಧಾನಸಭೆಗೆ ಕಳಿಸಿದಂಥ ಜನರನ್ನ ಬಿಟ್ಟು ಬರುವುದಂದ್ರೆ ಮೋಸ ಅಲ್ಲ ಇದು ಕಷ್ಟಕಾಲದಲ್ಲಿ ಕೈ ಹಿಡಿದಾರೆ ನಿಮ್ಮ ಸ್ವಂತ ಊರಿನಲ್ಲಿ ನಿಮ್ಮ ಸ್ವಂತ ಜಿಲ್ಲೆಯಲ್ಲಿ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದಾಗ ನಮ್ಮ ಜನ ನನ್ನ ಜನ ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಬಂದಾರೆ ಸಭಾಧ್ಯಕ್ಷರೇ ಈಗ ಅವರು ಇನ್ನೂ ಫೈನಲ್ ಆಗಿಲ್ಲ ಎಲ್ಲಿ ನಿಲ್ಲೋದು ಅಂತ ಹೇಳ್ಯಾರ ಅವರು ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಕಷ್ಟ ಕಾಲದಲ್ಲಿ ಕೈ ಹಿಡಿದಂತ ಶ್ವೇತ ಜನರನ್ನು ಸನ್ಮಾನ ಸಿದ್ದರಾಮಯ್ಯ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮತ್ತು ಕಾಂಗ್ರೆಸ್ ಬಿಡಲಿಲ್ಲ ಅವರನ್ನು ತಲೆಯಲ್ಲಿ ಹೊತ್ತುಕೊಂಡು ಈ ರಾಜ್ಯ ಉದ್ದಗಲು ಕೂಡ ಗೌರವಪೂರ್ವಕವಾಗಿ ಜೊತೆಯಲ್ಲಿ ಇಟ್ಕೊಂಡು ತಿರುಗಾಡ್ತಾರೆ ಯಡಿಯೂರಪ್ಪ ಜೀವನ ಮಾತೆ ಸಲಹೆ ಇಷ್ಟೇ ನನಗೆ ಅತ್ಯಂತ ಸಂತೋಷ ತಾವು ಅತ್ಯಂತ ಹಿರಿಯರಾಗಿ ಬಹುಶಃ ಇವತ್ತು ಬಿಜೆಪಿಯ ಕಾರ್ಯಕರ್ತರು ಮತ್ತು ಬಿಜೆಪಿಯ ಮುಖಂಡರು ಮಾತ್ರ ನಿಮ್ಮಿಂದ ಕಲಿಯುವಂಥದ್ದಲ್ಲ ವ್ಯಕ್ತಿತ್ವ ಈ ರಾಜ್ಯ ಮತ್ತು ದೇಶದ ಎಲ್ಲ ಪಕ್ಷದ ಕಾರ್ಯಕರ್ತರ ಮೂಲಕ ನಾಯಕರು ಕೂಡ ಕಲಿಯುವಂಥ ವ್ಯಕ್ತಿತ್ವ ಇದೆ ಅದೇನಂತ ಹೇಳಿದರೆ ಇವರಿಗೆ ಪಕ್ಷದಿಂದ ಹೈಕಮ್ ಎಷ್ಟು ತೊಂದರೆಗೆ ಒಳಪಟ್ಟರು ಕೂಡ ಪಕ್ಷ ನಿಷ್ಠೆ ಮತ್ತು ಇದನ್ನು ನೀವು ಬಿಡಲಿಲ್ಲ ಬಹುಶಃ ಅದು ಬಹುಶಃ ಇವತ್ತು ಎಲ್ಲರಿಗೂ ಯಾಕೆಂದರೆ ಎಷ್ಟು ನೋವಾಗಿದ್ದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಏನು ಅವಮಾನ ಆಗಿದ್ರು ಅದನ್ನೆಲ್ಲ ಸಹಿಸಿಕೊಂಡು ಪಕ್ಷ ಕೂಡ ತೊಂದರೆನೆಲ್ಲ ಸಹಿಸಿ ಬಹುಶಃ ನಾನು ಮಾಡ್ದೆ ಇದಕ್ಕೆ ಒಂದು ಕೃತಜ್ಞತೆ ಇಲ್ಲ ಅನ್ನುವ ಭಾವನೆ ಓಕೆ ರೂಪಕಲಾ ಆ ಒಂದು ನಿಷ್ಠೆ ಅನುಭವಿಸ ಎಲ್ಲ ಪಕ್ಷದ ರೂಪಕಲಾ ವ್ಯಕ್ತಿತ್ವ ಬೈಗೂಡಿಸಿಕೊಳ್ಳಿಕ್ಕೆ ದೊಡ್ಡ ಮಟ್ಟದ ಹೇಳಿಕೆ ರೂಪಕಲಾ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ